ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನೀವು ನೋಡ್ತಿದ್ದೀರಾ ಭಾಗೀರಥಿ ಕನ್ನಡ ವ್ಲಾಗ್ಸ್. ನಾನಿವತ್ತು ಕೋವಿಡ್ ವ್ಯಾಕ್ಸಿಜನ್ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿ. ಅಲ್ಲಿ ಇದ್ದೆ ನಾನು, ಹೋಗಿ ನಾನು, ನನ್ನ ಅಕ್ಕ, ಹಾಗೆ ನನ್ನ ಹಸ್ಬೆಂಡ್ ಬರಲಿಲ್ಲ, ಹಾಗೆ ನನ್ನ ಮೈದುನ, ಅತ್ತಿಗೆ, ಅತ್ತಿಗೆ ಗಂಡ ಎಲ್ಲ ನಾವು ಒಟ್ಟಿಗೆ ಹೋದದ್ದು. ಇಂಜೆಕ್ಷನ್ ಆಯಿತು, ಇನ್ನೂ ಹೊರಡುದು ಮನೆಗೆ. ಇಷ್ಟು ಲೇಟ್ ಆಯಿತು, ಬೆಳಿಗ್ಗೆ ಬಂದಿದ್ದೇವೆ, ಮಧ್ಯಾಹ್ನ ಆಯಿತು. ಮನೆಗೆ ಹೋಗಿ ಮತ್ತೆ ಬಂದು ಹೋಗಿ. ಇವತ್ತು ಶುಕ್ರವಾರ ಆಗಿರೋದರಿಂದ ನನ್ನ ಮಗ ಭಜನೆಗೆ ದೀಪ ಎಲ್ಲ ತೊಳೆದು ರೆಡಿ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ. ನನಗೆ ಇಂಜೆಕ್ಷನ್ ತಗೊಂಡು ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ, ಮತ್ತೆ ಅದೇ ಸಂಜೆ ಹೊತ್ತಿಗೆ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ. ನನ್ನ ಮಗ ಚಂದ ಮಾಡಿ ದೀಪ ಎಲ್ಲ ತೊಳಿತಾ ಇದ್ದಾನೆ, ಹಾಗೆ ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ. ಮತ್ತೆ ನಾನು ಭಜನೆ ಮಾಡೋದು ಸ್ವಲ್ಪ ವಿಡಿಯೋ ಮಾಡಿದ್ದೇನೆ. ನೋಡಿ ಇಲ್ಲಿ ಈಗ ದೀಪ ಎಲ್ಲ ತೊಳೆದು ಒಳಗೆ ತಂದು ಇಡ್ತಾ ಇದ್ದಾನೆ, ಮತ್ತೆ ಭಜನೆ ಎಲ್ಲ ಮಾಡುವಾಗ ದೀಪ ಇಡುವಂಥದ್ದು. ಹಾಗೆ ಸಂಜೆ ಹೊತ್ತಿಗೆ ನೋಡಿ ಈ ರೀತಿ ಕಾಣ್ತಾ ಉಂಟು. ಎಷ್ಟು ಚಂದ ಅಲ್ಲ ವಾತಾವರಣ, ತುಂಬಾ ಚಂದ ಕಾಣ್ತಾ ಉಂಟು. ರಾತ್ರಿ ಆಗ್ತಾ ಬರ್ತಾ ಉಂಟು. ಹಾಗೆ ಇವತ್ತು ಕೋಳಿ ಸುಕ್ಕ ಮಾಡೋಣ ಅಂತ ಇದ್ದೇನೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಓಕೆ, ಅದಕ್ಕಿಂತ ಮೊದಲು ಭಜನೆ ಎಲ್ಲ ಮುಗಿಸಿ ಬರೋಣ. ಓಕೆ, ಇಲ್ಲಿ ಭಜನೆ ಹೇಳೋದು ಸೌಂಡು ನಾನು ತೆಗೆದಿದ್ದೇನೆ, ಯಾಕೆಂದರೆ ಅದು ತುಂಬಾ ಸೌಂಡು ಕಿರಿಕಿರಿ ಆಗ್ತಾಯಿತ್ತು, ಜೋರಾಗಿ ಮಳೆ ಕೂಡ ಬರ್ತಿತ್ತು, ಅದಕ್ಕೋಸ್ಕರ ನಾನು ಸೌಂಡು ತೆಗೆದೆ. ಈಗ ನಾವು ಕೋಳಿ ಸುಕ್ಕ ಯಾವ ರೀತಿ ಮಾಡೋದು ನೋಡೋಣ. ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ ಸ್ಪೆಷಲ್ ಆಗಿ ಚಿಕನ್ ಸುಕ್ಕ ಮಾಡೋಣ ಅಂತ, ಹಾಗೆ ಅದಕ್ಕೆ ನಾನು ಇಲ್ಲಿ ಮೆಣಸಿನ ಹುಡಿ, ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ, ಹಾಗೇನೆ ಚಿಕನ್ ಸುಕ್ಕ ಹುಡಿ ತಗೊಂಡಿದ್ದೆ. ಇದನ್ನು ಚೆನ್ನಾಗಿ ನಾನು ಈಗ ಫ್ರೈ ಮಾಡ್ತೇನೆ ಆಯ್ತಾ. ಇದು ಪರಿಮಳ ಬರುವ ತನಕ ಚೆನ್ನ ಮಾಡಿ ಈ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಈ ರೀತಿ ಹುರಿಯಿರಿ ಅಥವಾ ಫ್ರೈ ಮಾಡಿ. ಈಗ ನಾವು ಆಗ ಫ್ರೈ ಮಾಡಿಟ್ಟ ಹುಡಿ ಉಂಟಲ್ಲ, ಅದನ್ನ ಹಾಕಿ ಮಿಕ್ಸ್ ಮಾಡಬೇಕು. ಓಕೆ, ಈ ರೀತಿ ಮಿಕ್ಸ್ ಮಾಡಬೇಕು, ಅದರ ಹುಡಿಯಲ್ಲಿ ಅದು ಬೇಯಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಇಲ್ಲಿ ತೆಂಗಿನ ತುರಿಯನ್ನು ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ ಆಯ್ತಾ. ನಂತರ ಅದಕ್ಕೆ ಡೈರೆಕ್ಟ್ ಆಗಿ ಹಾಕೋಣ. ನಂತರ ನೋಡಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕಿದೆ ನಾನು, ಅದನ್ನು ಕೂಡ ಅದರ ಜೊತೆ ಚೆಂದ ಮಾಡಿ ಸ್ವಲ್ಪ ಫ್ರೈ ಮಾಡಿ. ತುಂಬಾ ಫ್ರೈ ಆಗ್ಬೇಕಂತಿಲ್ಲ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಇದು ರೆಡಿ ಆಗ್ತಾ ಬಂತು, ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಈಗ ಇದಕ್ಕೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ. ನೋಡಿ ಕೋಳಿ ಸುಕ್ಕ ರೆಡಿ ಆಗ್ತಂತೆ, ಎಷ್ಟು ಚಂದ ಕಲರ್ ಬಂದಿದೆ ಅಲ್ಲ, ತುಂಬಾ ಚಂದ ಕಲರ್ ಬಂದಿದೆ. ಇದರಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸಿ. ನೋಡಿ ಈ ಕೋಳಿ ಸುಕ್ಕ ರೆಡಿ ಆಯ್ತು, ತುಂಬಾ ಚಂದ ಬಂದಿದೆ ನೋಡಿ, ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ, ತುಂಬಾ ಚಂದ ಬರ್ತಾ. ಓಕೆ ಫ್ರೆಂಡ್ಸ್, ಈ ಕೋಳಿ ಸುಕ್ಕ ನಿಮಗೆ ಇಷ್ಟ ಆದ್ರೆ ನಂಗೊಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ನೋಡೋಣ, ಅಲ್ಲಿವರೆಗೆ ಬೈ ಬೈ.